ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಸ್ ಫುಡ್ ವರ್ಲ್ಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದೆಲ್ಯನ್ ಇವತ್ತು ನಾನು ವೆಜ್ ಮ್ಯಾಂಚೋ ಸೂಪನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ನಾನು ಹಕ್ಕಾ ನೂಡಲ್ಸ್ ತನ್ನ ತೊಗೊಂಡು ನೀರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ತುಂಬ ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ ಅದನ್ನು ಡ್ರೈನ್ ಮಾಡ್ಕೋಬೇಕು ಅದು ಆರೋ ಅಷ್ಟರಲ್ಲಿ ನಾವು ಸೂಪ್ಗೆ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ತ್ರೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದೆಲ್ಲ ನಮಗೆ ಇಂಗ್ರೀಡಿಯೆಂಟ್ಸು ನಾನು ಮಾಡ್ತಾ ಮಾಡ್ತಾ ಎಷ್ಟು ಅಂತ ಹೇಳ್ತೀನಿ ಅದು ಎಣ್ಣೆ ಕಾದಮೇಲೆ ಜಿಂಜರನ್ನು ಟೂ ಇಂಚಸ್ ತೊಗೊಂಡು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದೇ ರೀತಿ ಗಾರ್ಲಿಕ್ಕನ್ನು ಒಂದು ಟೆನ್ ಅಷ್ಟು ನಾನು ಹೆಚ್ಕೊಂಡಿದ್ದೀನಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟ್ ಟೂ ಕ್ಯಾರೆಟ್ಸ್ ತೊಗೊಂಡು ಅದನ್ನು ಕೂಡ ನಾನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ವೆಜಿಟೇಬಲ್ಸ್ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಡಬಾರ್ದು ಅದನ್ನು ಒಂದೆರಡು ನಿಮಿಷ ನಾವು ಈ ಥರ ಫ್ರೈ ಮಾಡಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರೆಸ್ಟೋರೆಂಟಲ್ಲಿ ನಾವು ಹೇಗೆ ವೆಜ್ ಮ್ಯಾಂಚ ಸೂಪ್ ಕುಡಿತೀವಲ್ಲ ಅದೇ ರೀತಿ ಸೇಮ್ ಟೇಸ್ಟ್ ಕೊಡುತ್ತೆ ಈ ರೈನಿ ಸೀಸನ್ನಲ್ಲಿ ಕೂಲ್ ಕ್ಲೈಮೇಟಲ್ಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸೂಟಾಗಿರೋ ಅಂಥ ರೆಸಿಪಿ ಇದು ಟ್ರೈ ಮಾಡಿ ಸಲ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಇದಾದ ಮೇಲೆ ನಾವು ನೆಕ್ಸ್ಟ್ ಕ್ಯಾಬೇಜ್ ಹಾಕ್ತಾಯಿದ್ದೀನಿ ನಾನು ಅದನ್ನು ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಚಾಪರಲ್ಲಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಸಣ್ಣದಾಗಿರುತ್ತೆ ಕಟರಲ್ಲಿ ಹೆಚ್ಕೊಂಡ್ರೆ ಇಷ್ಟು ನೈಸಾಗಿ ಬರಲ್ಲ ನಿಮಗೆ ಚಾಪರಲ್ಲಿ ಹಾಕ್ಕೊಂಡ್ರೆ ಈಸಿ ಕೂಡ ಆಗುತ್ತೆ ನೋಡಿ ಈ ಥರ ನಾನು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮನ್ನು ಕೂಡ ಅದನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇದನ್ನೆಲ್ಲ ನಾನು ವೆಜಿಟೇಬಲ್ಸ್ ಹೈ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಸೂಪ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ ಹೋಟೆಲಲ್ಲಿ ಹೇಗೆ ತಿಂತೀವಲ್ಲ ಅದೇ ಟೇಸ್ಟ್ ಸೇಮ್ ಟೇಸ್ಟೇ ಕೊಡುತ್ತೆ ಸಲ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕಳಿಸೋದನ್ನು ಮರಿಬೇಡಿ ನೋಡಿ ಈ ಥರ ಫ್ರೈ ಆಗಿದೆ ಈ ಥರ ಅದು ಚೆನ್ನಾಗಿ ಫ್ರೈ ಆಗಿ ತುಂಬ ಸಾಫ್ಟ್ ಆಗೋದೇನು ಬೇಡ ಹೈ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ನಾವು ಫ್ರೈ ಮಾಡಿದರೆ ಸಾಕು ನೆಕ್ಸ್ಟ್ ನಾನು ನೀರು ಹಾಕ್ತಾಯಿದ್ದೀನಿ ನಮಗೆ ಸೂಪ್ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೋಬೇಕು ನಾನು ಇದರ ಇದ್ರ ಮುಕ್ಕಾಲಿಗೆ ನೀರು ಹಾಕ್ಕೊತಾ ಇದ್ದೀನಿ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು ನಾವು ನೆಕ್ಸ್ಟ್ ಈಗ ನಮ್ಗೆ ಅದು ಬಾಯ್ಲ್ ಆಗೋವರೆಗೂ ನಾವು ನೂಡಲ್ಸ್ ಡ್ರೈನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಈ ಥರ ಉದುರು ಉದ್ರಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ನೋಡಿ ಈ ಥರ ಸ್ಪ್ರಿಂಕಲ್ ಆದಮೇಲೆ ಎಲ್ಲ ನೂಡಲ್ಸಿಗೆ ಚೆನ್ನಾಗಿ ಅದು ಹತ್ಕೋಬೇಕು ಕಾರ್ನ್ಫ್ಲೋರ್ ಆ ಥರ ನಾವು ಅದಕ್ಕೆ ಸ್ಪ್ರಿಂಕಲ್ ಮಾಡಿ ಕರೆಕ್ಟಾಗಿ ಆಗಿ ಹತ್ತೋಂಗೆ ನಾವು ಹಚ್ಕೋಬೇಕು ನೆಕ್ಸ್ಟ್ ಆಯಿಲಲ್ಲಿ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಯಿಲ್ ಇಟ್ಕೊಂಡು ಅದರಲ್ಲಿ ಹಾಕ್ತಾಯಿದ್ದೆ ನಾನು ನೂಡಲ್ಸನ್ನು ಆ ನೂಡಲ್ಸನ್ನು ಹಾಕಿ ನಿಧಾನವಾಗಿ ಜಾಸ್ತಿ ಕಲಿಸ್ಬಾರ್ದು ನಿಧಾನವಾಗಿ ಕಲಿಸ್ಬೇಕು ಆ ನೂಡಲ್ಸ್ ಕೂಡ ಅದೇ ರೀತಿ ನಾವು ನಿಧಾನವಾಗಿ ಮಾಡ್ಕೋಬೇಕು ಅದನ್ನು ತುಂಬ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ ಒಂದು ಕುದಿ ಕುದ್ರೆ ಸಾಕು ನಮಗೆ ನೋಡಿ ಈ ಥರ ಆದಮೇಲೆ ಮತ್ತೆ ತಿರುವು ಹಾಕಿ ಮತ್ತೆ ನಾನು ಅದನ್ನು ಕ್ರಿಸ್ಪಿ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾವೆಲ್ಲ ನೂಡಲ್ಸನ್ನು ಹಾಕ್ಕೋಬೇಕು ಮಾಡ್ಕೋಬೇಕು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ತುಂಬ ಇಷ್ಟ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ನೋಡಿ ಈ ಥರ ರೆಡಿಯಾಗಿದೆ ಅದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೋಬೇಕು ನೆಕ್ಸ್ಟ್ ಇವಾಗ ಸೂಪ್ ನೋಡಿ ಬಾಯ್ಲ್ ಆಗ್ತಾಯಿದೆ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕಬೇಕು ಫಸ್ಟ್ ಫಸ್ಟ್ ನಾನು ಸ್ಪೂ ಸಾಲ್ಟ್ ಹಾಕ್ತಾಯಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಇರುತ್ತಲ್ಲ ಅದ್ರ ಪೌಡರ್ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ ಅದು ಹಾಕಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ಟೇಸ್ಟಿಂಗ್ ಪೌಡರ್ ಒಂದು ಅಷ್ಟು ಹಾಕ್ತಾಯಿದ್ದೀನಿ ನಾವು ಇದು ಯಾವಾಗಲಾದರೂ ತಿಂತೀವಲ್ಲ ಸೂಪು ತಿನ್ಬೋದು ಪರವಾಗಿಲ್ಲ ಜಾಸ್ತಿ ರೆಗ್ಯುಲರಾಗಿ ಮಾಡಿಕೊಂಡ್ರೆ ಟೇಸ್ಟಿಂಗ್ ಪೌಡರ್ನ ಅವಾಯ್ಡ್ ಮಾಡ್ಕೊಳ್ಳಿ ಚಿಲ್ಲಿ ಸಾಸ್ ಎರಡು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಸೋಯಾ ಸಾಸ್ ಅದನ್ನು ಕೂಡ ಅಷ್ಟೇ ಟೂ ಸ್ಪೂನಷ್ಟು ನಾನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಎಲ್ಲ ಆದಮೇಲೆ ನಾವು ಒಂದೆರಡು ನಿಮಿಷ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಇದೆಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ನಾವು ವಿನಿಗರ್ನ ಆ್ಯಡ್ ಮಾಡಬೇಕು ವಿನಿಗರ್ ಯಾವಾಗಲೂ ನಾವು ಸೂಪ್ಗೆ ಹಾಕ್ತೀವಲ್ಲ ಅದನ್ನು ಲಾಸ್ಟಲ್ಲಿ ಹಾಕಬೇಕು ಫಸ್ಟಿಗೆ ಹಾಕಬಾರ್ದು ಅದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಲಾ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ವಿನಿಗರ್ ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದಾದಮೇಲೆ ನೆಕ್ಸ್ಟ್ ಒಂದು ಫೋರ್ ಫೋರ್ ಟು ಸಿಕ್ಸ್ ಸ್ಪೂನ್ ನಮ್ಮ ಸೂಪ್ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂದು ಸಿಕ್ಸ್ ಸ್ಪೂನ್ ಹಾಕ್ಕೊಳ್ಳಿ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಒಂದು ಕಪ್ಪಲ್ಲಿ ಈ ಥರ ಕಲಿಸ ಮಿಕ್ಸ್ ಮಾಡ್ಕೋಬೇಕು ಅದು ಲಮ್ಸ್ ಎಲ್ಲ ಇರ್ ಇರಬಾರ್ದು ಆ ಥರ ನಾನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ನಿಧಾನವಾಗಿ ಸೂಪಲ್ಲಿ ಹಾಕಬೇಕು ಅದನ್ನು ನೀವು ಒಲೆ ಸಿಮ್ಮಲ್ಲಿ ಇಟ್ಕೊಂಡಾದರೂ ಹಾಕಿ ಅದು ನಿಧಾನವಾಗಿ ಹಾಕಿ ನಿಧಾನ ಕಲಿಸ್ತಾ ಇರಬೇಕು ಅದನ್ನು ಹಾಗೆ ಬಿಟ್ಬಿಟ್ರೆ ನೀವು ಅದು ತಳ ಹತ್ಕೊಂಡ್ಬಿಡುತ್ತೆ ಸೊ ನೀವು ಅದನ್ನು ಸೂಪನ್ನು ಈ ಥರ ಕಲಿಸ್ತಾ ನಿಧಾನವಾಗಿ ಕಾರ್ನ್ಫ್ಲೋರನ್ನು ಹಾಕಬೇಕು ಅದೆಲ್ಲ ಹಾಕಿದ ಮೇಲೆ ನಾವು ಒಂದೆರಡು ನಿಮಿಷ ಈ ಥರ ಮೇಲೆ ನಾವು ಸ್ಪ್ರಿಂಗ್ ಆನಿಯನ್ಸ್ ಇರುತ್ತಲ್ಲ ಅದನ್ನು ಚಾಪ್ ಮಾಡಿ ಹಾಕ್ಕೋಬೇಕು ನನಗೆ ಸ್ಪ್ರಿಂಗ್ ಆನಿಯನ್ಸ್ ಸಿಕ್ಕಿಲ್ಲ ಇವಾಗ ನಾನು ಸುಮ್ಮನೆ ಕಲರ್ಫುಲ್ ಆಗಿರಲಿ ಅಂತ ಕೊರಿಯಂಡರ್ ಹಾಕ್ತಾ ಇದ್ದೀನಿ ಇದು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಅದು ಆಪ್ಷನಲ್ಲು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಮಗೆ ವೆಜ್ ಮ್ಯಾಂಚೋ ಸೂಪ್ ರೆಡಿ ಆಗುತ್ತೆ ನೋಡಿ ಇದು ವೆಜ್ ಮ್ಯಾಂಚೋ ಸೂಪ್ ಸರ್ವ್ ಮಾಡಬೇಕಾದ್ರೆ ಮೇಲೆ ನೂಡಲ್ಸ್ ಹಾಕಿ ಸರ್ವ್ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್